ಚಿಂತಾಮಣಿಯಲ್ಲಿ ವ್ಯಾಪಾರದ ವಿಚಾರವಾಗಿ ವ್ಯಕ್ತಿಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವಂತಹ ಘಟನೆ ನಡೆದಿದೆ. ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ಸೈಯದ್ ಮುಜಾಹಿದ್ಗೆ ಗಂಭೀರವಾಗಿ ಗಾಯಗಳಾಗಿದೆ. ಇನ್ನು ತಲೆ ಹಾಗೂ ಕೈ ಭಾಗಕ್ಕೆ ಗಂಭೀರವಾಗಿ ಗಾಯಗೊಂಡಿದೆ. ನಗರದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದೆ. ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರು ಆಸ್ಪತ್ರೆಗೆ ಭೇಟಿ ನೀಡಿ ಸೈಯದ್ ಮುಜಾಹಿದ್ನಿಂದ ಹೇಳಿಕೆ ಪಡೆದ ಪೊಲೀಸರು. ಯಾವ ಕಾರಣಕ್ಕಾಗಿ ಏನು ಸಣ್ಣ ಪುಟ್ಟಗಳು ಮಾತಿನಲ್ಲಿ ಬರ್ತವೆ, ಸೊ ಏರುಪೇರು ಆಗ್ತಾ ಇರುತ್ತೆ. ಸೊ ಅದು ಸಮಾಧಾನವಾಗಿ ಕುಳಿತುಕೊಂಡು ಚರ್ಚೆ ಮಾಡಿದಾಗ ಈ ತರ ಈ ಮಟ್ಟಕ್ಕೆ ಹಲ್ಲೆಯ ವರೆಗೂ ಕೂಡ ಇದು ಹೋಗ್ತಿರ್ಲಿಲ್ಲ. ಬಟ್ ಇಬ್ಬರ ಮಧ್ಯೆ ಕೂಡ ಏನೋ ಒಂದು ಮಾತಿನ ಚಕಮಕಿಯಲ್ಲಿ ಏನೋ ಒಂದು ವ್ಯತ್ಯಾಸ ಆಗಿದೆ. ಆದ ಕಾರಣಕ್ಕಾಗಿ ಇವರು ಹಲ್ಲೆ ಮಾಡಿರುವಂತದ್ದು. ತಲೆ ಹಾಗೂ ಕೈ ಭಾಗಕ್ಕೆ ಗಂಭೀರವಾಗಿ ಗಾಯ ಆಗಿದೆ. ಇನ್ನು ಸಾರ್ವಜನಿಕ ಆಸ್ಪತ್ರೆಗೆ ಅವರನ್ನ ದಾಖಲಿಸಿದ್ದಾರೆ. ನೋಡ್ತಾ ಇದ್ದೀರಾ, ದೃಶ್ಯಗಳಲ್ಲಿ ಕಾಣಿಸ್ತಾ ಇದೆ. ನೀವು ನೋಡಬಹುದು ಈಗ ಯಾವ ರೀತಿಯಾಗಿ ಹಲ್ಲೆಯನ್ನ ನಡೆಸಿದ್ದಾರೆ. ಅಲ್ಲಿ ತಲೆ ಭಾಗಕ್ಕೆ ಅದು ಮನುಷ್ಯ ಹೌದು ಅಲ್ವನ್ನೋದು ಕೂಡ ಅವರ ತಲೆಯಲ್ಲಿ ಯೋಚನೆನೆ ಇರ್ಲಿಲ್ವೇನೋ ಆ ಸಮಯದಲ್ಲಿ. ಆ ರೀತಿಯಾಗಿ ಹಲ್ಲೆಯನ್ನ ನಡೆಸಿರುವಂತದ್ದು ನೋಡ್ತಾ ಇದ್ದೀರಾ. ರಕ್ತ ಎಲ್ಲ ಕಾಣಿಸ್ತಾ ಇದೆ. ಅದು ಯಾವ ರೀತಿಯಾಗಿ ಅವರಿಗೆ ಒಂದು ಟ್ರೀಟ್ಮೆಂಟ್ ಕೂಡ ಕೊಡ್ತಾ ಇದ್ದಾರೆ ಆಸ್ಪತ್ರೆಯಲ್ಲಿ. ತೀರಾ ತಲೆ ಭಾಗ ಅಂತಂದ್ರೆ ಸ್ವಲ್ಪ ಸೂಕ್ಷ್ಮವಾಗಿರುತ್ತೆ. ಇನ್ನು ಹೊಡೆಯೋದ್ರಲ್ಲಿ ಅಥವಾ ಏನಾದ್ರೂ ಹಲ್ಲೆ ಮಾಡೋದ್ರಲ್ಲಿ ಏನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಅಂತಂದ್ರೆ ಸೈಯದ್ ಮಕ್ಸೂದ್ ಪೈಪ್ ವ್ಯಾಪಾರಿ ನಡೆಸ್ತಾ ಇದ್ರು. ಸೈಯದ್ ಬಾಬು ಎನ್ನುವರು ಈ ಹಲ್ಲೆಯನ್ನ ಮಾಡಿದ್ರು. ಸೊ ಆತನಿಗೆ ಒಂದು ಶಿಕ್ಷೆಗೆ ಒಳಗಾಗ್ತಿದ್ರು ಆ ಸಮಯದಲ್ಲಿ. ಏನಾದ್ರೂ ಈ ವ್ಯಕ್ತಿಗೆ ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು ಅಂತ ಅಂದ್ರೆ ಶಿಕ್ಷೆಗೆ ಒಳಗಾಗ್ತಿದ್ರು. ಸೊ ಅವಾಗ ಹೊಣೆಯಾರಾಗ್ತಿದ್ರು ಅದಕ್ಕೆ. ಸೊ ಅವರೇ ಆಗ್ತಾ ಇದ್ರು. ಸೊ ಅದು ಕೂಡ ಅವ್ರಿಗೆ ಯೋಚನೆ ಇರ್ಲಿಲ್ವೇನೋ ಆ ಸಮಯದಲ್ಲಿ. ಈಗ ಒಬ್ಬ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡೋದು ಅಂತಂದ್ರೆ ಸ್ವಲ್ಪ ಮನಸ್ಸಲ್ಲಿ ಏನೋ ಭಯ ಇದ್ದೇ ಇರುತ್ತೆ ಯಾರಿಗಾದ್ರೂ ಕೂಡ. ಏನೋ ಒಂದು ಸಣ್ಣ ಪುಟ್ಟ ವಿಚಾರವಾಗಿ ಈ ಮಾತು ಏನೋ ಹೇರಪೀರ ಆಗಿರುತ್ತೆ ಅಲ್ಲಿ. ಅದನ್ನ ನಿಧಾನವಾಗಿ ಚರ್ಚೆಯನ್ನ ಮಾಡಿದಾಗ ಈ ತರ ಆಗ್ತಾ ಇರ್ಲಿಲ್ಲ. ಯಾವ್ದು ಡೀಲಿಂಗ್ ಚಿಕ್ಕಪ್ಪಕ್ಕೆ ಡೀಲಿಂಗ್ ಮಾಡಿದ್ನ ಏನೋ ಪೈಪ್ಗಳು ಪೈಪ್ಗಳು ಏನೋ ಚಿಕ್ಕಪ್ಪಕ್ಕ ಡೀಲಿಂಗ್ ಮಾಡ್ತಾ ಇದೆ ಅಂತ ಕೇಳಿದ್ದು ನಾವು. ಅದೇ ಏನು ಮಾಡೋಕ್ಕಾಗಲ್ಲ ಆಯ್ತಾ, ನಮ್ಮ ಕೈನಲ್ಲಿ ಮಾತಾಡೋಕ್ಕೆ ಆಗ್ತಾ ಇಲ್ಲ ಸರ್. ಅಷ್ಟೇ ಇದೆಯಾ, ನಾವು ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಅವನು ಮಕ್ಸೂದ್ ಅಂತ ಬನ್ನಿ ಏನು ನೋಡ್ಕೊಂಡು ಹೋಗ್ತಾ ಇದೆ ಅಂತ. ನೋಡ್ಕೊಂಡು ಹೋಗಿದ್ರೆ ತಪ್ಪಾಯ್ತು ಏನೋ ಅಂದರೆ ಆಯ್ತು, ನಿನ್ಗೆ ನೋಡ್ಕೊಂಡು ನಿನ್ಗೆ ಹೇಳಿದ್ದೆ. ಆಮೇಲೆ ಅವ್ರ ಅಂಗಡಿಗೆ ಹೋಗಿ ಫ್ಲಾಟ್ ತೊಗೊಂಡು ಬನ್ನಿ, ಹಿಂದೆ ಫಾಲೋ ಮಾಡಿದ್ದೆ. ಫಸ್ಟೇ ನನಗೆ ಓಡಿದ್ನೆ, ನಾನು ಕೆಳಗಡೆ ಬಿಟ್ಟನೆ, ಕಲ್ಕೆ ರಾಯಿಕೆ ಇಲ್ಲಿ ಸಕ್ಕನೆ. ಮತ್ತೆ ನಾನು ಏನು ಮಾಡಿದ್ನ, ನನ್ನ ಕೈನಲ್ಲಿ ಇತ್ತೆ ಏನೋ, ನನಗೆ ರಟ್ ತೊಗೊಂಡು ಹೋಗ್ಬಿಟ್ಟೆ ಅಂತ ಸರ್. ಕಲ್ಲಿಗೆ ಮತ್ತೆ ಇಲ್ಲಿ ಈ ಕಡೆ ಇಲ್ಲಿ ರಾಡ್ನಿಂದ ಹೊಡಿದಿದ್ದು.
ಆಮೇಲೆ ನನಗೆ ಹಿಂದೆ ರಕ್ತ ಹೋಗ್ತಾ ಇದೆಯಾ, ನಾನೇನು ಮಾಡಲಿಲ್ವಾ, ನನಗೆ ಮನಸ್ಸೇ ಇಲ್ವಾ. ಆಮೇಲೆ ನಮ್ಮ ಫ್ರೆಂಡು ಯಾವುದೋ ಗಾಡಿನಲ್ಲಿ ಕಾರ್ನಲ್ಲಿ ಹಾಕೊಂಡು ಬಂತು, ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೆ. ಎಸ್, ಇದರ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ನೇರ ಸಂಪರ್ಕದಲ್ಲಿ ಇದ್ದಾರೆ ಚಿಂತಾಮಣಿಯ ಪ್ರತಿನಿಧಿ ವೆಂಕಟ ಚಲಪತಿ. ಎಸ್ ವೆಂಕಟ ಚಲಪತಿ, ಯಾವ ಕಾರಣಕ್ಕಾಗಿ ಈ ಒಂದು ಹಲ್ಲೆಗೆ ಒಳಗಾದ್ರು, ಅವರು ಏನು ವಿಷಯ, ಅವರಿಬ್ಬರ ಮಧ್ಯೆ ಯಾವ ಮಾತಿನ ಒಂದು ಚಕ್ಕಮಕ್ಕಿ ವ್ಯತ್ಯಾಸದಲ್ಲಿ ಆಯ್ತು ಇದು, ಈ ತೀರಾ ಈ ಮಟ್ಟಕ್ಕೆ ಅಂದ್ರೆ ಹಲ್ಲೆ ಮಾಡುವಂತಹ ಮಟ್ಟಕ್ಕೆ ಹೋಯ್ತು ಅಂತಂದ್ರೆ ಏನಾಗಿರ್ಬೋದು ಅಂತ? ಖಂಡಿತ ಸ್ಮಿತಾ, ಏನು ಚಿಂತಾಮಣಿ ತಾಲೂಕಿನ ಉಪ್ಪರಪೇಟೆ ಗ್ರಾಮ ಪಂಚಾಯತ್ ಉಪ್ಪರಪೇಟೆ ಗ್ರಾಮದಲ್ಲಿ ಸೈಯದ್ ಮುಜಾಹಿದ್ ಮತ್ತೆ ಸೈಯದ್ ಮುಕ್ಸೂದ್ ಅಂತಕ್ಕಂತ ವ್ಯಕ್ತಿ ಇಬ್ರು ಗುಜರಿ ವ್ಯಾಪಾರವನ್ನು ಪಾರ್ಟ್ನರ್ಶಿಪ್ ಅಲ್ಲಿ ಮಾಡ್ತಕ್ಕಂಥದ್ದು ನಡೀತಾ ಇತ್ತು. ಇವರಿಬ್ರು ಸೇರಿ ಏನು ಹಳೆ ರೈತರದ್ರಿಂದ ಖರೀದಿ ಮಾಡ್ತಕ್ಕಂಥ ಹಳೆ ಪಂಪು ಮೋಟಾರ್ಗಳನ್ನು ಖರೀದಿ ಮಾಡಿಕೊಂಡು ವ್ಯವಹಾರ ಜೊತೆಯಲ್ಲಿ ಕೂಡ್ಕೊಂಡು ಮಾಡ್ತಾ ಇದ್ರು. ಈ ಒಂದು ವಿಚಾರದಲ್ಲಿ, ವ್ಯವಹಾರದ ವಿಚಾರದಲ್ಲಿ ರಾತ್ರಿ ಏನು ರಾತ್ರಿ 8 ಗಂಟೆ 9 ಗಂಟೆ ಸಂದರ್ಭದಲ್ಲಿ ವ್ಯವಹಾರದ ಒಂದು ದುಡ್ಡಿನ ವಿಚಾರಕ್ಕಾಗಿ ಹಲ್ಲೆ ನಡೆದಿರ್ತಕ್ಕಂಥ ಘಟನೆ ನಡೆದಿದೆ. ಮುಕ್ಸೂದ್ ಅಂತಕ್ಕಂಥ ವ್ಯಕ್ತಿ 20 ವರ್ಷ ಮತ್ತೆ ಸೈಯದ್ ಮುಜಾಹಿದ್ ಹಲ್ಲೆಗೊಳಗಾಗಿರ್ತಕ್ಕಂಥ ವ್ಯಕ್ತಿ 46 ವರ್ಷಗಳಾಗಿದೆ. ಅದು ಏನು ರಾತ್ರಿ ಗಲಾಟೆ ಆಗಿರೋ ಸಂದರ್ಭದಲ್ಲಿ ರಾಟ್ನಿಂದ ಏನು ಹೊಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಅವನಿಗೆ ತಲೆಗೆ ಬಲವಾದ ಪೆಟ್ಟು ಬಿದ್ದಿರೋದನ್ನ ಸರ್ಕಾರ ಆಸ್ಪತ್ರೆ ಚಿಕಿತ್ಸೆ ಪಡೀತಿದೆ. ಮತ್ತೆ ಮುಕ್ಸೂದ್ ಅಂತಕ್ಕಂಥವನು ಪರಾಯಾಗಿರ್ತಕ್ಕಂಥ ಘಟನೆ ನಡೆದಿದೆ ಸ್ಮಿತಾ. ಎಸ್, ಈಗ ಸೈಯದ್ ಮುಜಾಹಿದ್ ಅವರ ಆರೋಗ್ಯ ಸ್ಥಿತಿ ಹೇಗಿದೆ? ಖಂಡಿತ ಸ್ಮಿತಾ, ಏನು ಸೈಯದ್ ಮುಜಾಹಿದ್ ಅವರ ಆರೋಗ್ಯದಲ್ಲಿ ಏರ್ಪಾರಾಗಿದೆ. ಮತ್ತೆ ಗಂಭೀರವಾಗಿರತಕ್ಕಂಥ ಏನು ರೆಫರ್ ಮಾಡಬೇಕು ಮತ್ತೆ ಟ್ರೀಟ್ಮೆಂಟ್ಗೆ ಅಂತಕ್ಕಂಥದ್ದು ಈಗ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೇಳ್ತಾ ಇದ್ದಾರೆ ಸ್ಮಿತಾ. ಈ ಒಂದು ಪ್ರಕರಣವನ್ನ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡ್ಕೊಂಡಿದ್ದಾರೆ ಸ್ಮಿತಾ. ಓಕೆ ವೆಂಕಟ ಚಲಪತಿ, ಧನ್ಯವಾದಗಳು ತಮ್ಮ ಮಾಹಿತಿಗೆ. ಎಸ್, ಸಣ್ಣ ಪುಟ್ಟ ಒಂದು ವ್ಯವಹಾರಗಳಲ್ಲೂ ಕೂಡ ತುಂಬಾ ಜಾಗರೂಕತೆಯಿಂದ ಮಾತಾಡ್ಬೇಕು ಅಂತ ಹೇಳ್ತಾರಲ್ಲ, ಸೊ ಇದೇ ಕಾರಣಕ್ಕೆ ಏನೋ ಒಂದು ಏರುಪೇರು ಆಗಿರುತ್ತೆ. ಸೊ ವ್ಯವಹಾರಗಳಲ್ಲಿ ಮಾತಿಗೆ ಮಾತು ಬೆಳೆದೇ ಬೆಳೆಯುತ್ತೆ, ಆದ್ರೂ ಕೂಡ ಅಲ್ಲಿ ಒಂದ್ ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ಏನಾಗಬಹುದು ಏನಾಗುತ್ತೆ ಅನ್ನೋದು ಕೂಡ ಕೆಲವೊಂದು ಇಬ್ಬರ ಮಧ್ಯೆ ಅದನ್ನ ಸರಿಪಡಿಸ್ಕೊಂಡಿದ್ರೆ ಈ ತರ ಆಗ್ತಾನೆ ಇರ್ಲಿಲ್ಲ. ಸೊ ಆದ್ರೂ ಸೈಯದ್ ಮುಜಾಹಿದ್ ಅವರಿಂದ ಪೊಲೀಸರು ಹೇಳಿಕೆಯನ್ನ ಪಡಿತಾ ಇದ್ದಾರೆ. ಏನಾಗುತ್ತೆ ಮುಂದಿನ ಅವರ ಇರುತ್ತೆ ಅನ್ನೋದು ಕೂಡ ಇನ್ನೂ ಮಾಹಿತಿ ಬಂದಿಲ್ಲ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.